ಕಿಟಕಿ ತೆಗೆದುಬಿಟ್ಟು ಶೇವಿಂಗ್ ಮಾಡ್ತಾ ಇದ್ದೀನಿ. ಮೂರು ಜನ ಬುಲೆಟ್ಲಿ ಬಂದರು, ಹೆಲ್ಮೆಟ್ ಮಧ್ಯೆ ವೀರಪ್ಪ ಮೀಸೆ ಬಿಟ್ಟನೆ ಹೆಲ್ಮೆಟ್ ಹಾಕೋಣ, ನಂಗೆ ವೀರಪ್ಪ ಅಂತ ಗೊತ್ತಿಲ್ಲ ಅದು. ನೋಡ್ರಿ ವೀರಪ್ಪ ಇವ್ರು ಗೊತ್ತಿಲ್ಲ, ನೀವು ಒಳಗೆ ಬರಲ್ಲ ಅಂದರು ಪೊಲೀಸ್ನವರು. ಅವನು ವೀರಪ್ಪನ ಹಂಗಿದೆ ಮೀಸೆ ಬರೆದು ಬಿಟ್ಟಾರೆ, ಬಂದದಲ್ಲಿ ಮೀಸೆ ಬರೆದು ಬಿಟ್ಟು ವಾಡ ಚೆಚ್ಚಿ ಕಾಲೆಲ್ಲ ಊದಿಸ್ಬಿಟ್ಟಾರೆ. ದುಡ್ಡು ಏ 5,000 ಇತ್ತು ರೀ ಅಂತ ಅವ್ನು, ದುಡ್ಡು ವೀರಪ್ಪನ ದುಡ್ಡು ಹೊಸ ನೋಟು ಅಂತ ಅವ್ರು. ಊಟ ಅವ್ನಿಗೆ ಏನೇನು ಹೇಳಿದೆ ಎಲ್ಲ ಊಟ ರೆಡಿ ಇದೆ ಅಂತೆ. ಅವ್ನು ಏನೇನು ಮುದ್ದೆನೋ ಮಾಂಸನೋ ಹಣ್ಣು ಹಂಪ್ಳು ಪೇಪರ್ ಎಲ್ಲ ಮಾಮೂಲು ತಕ್ಕೋಗಂಗೆ ಮಾಡಿದ್ದಾರೆ. ಇವನ್ನ ಲೇಟಾಗಿ ಕಳಿಸಿ, ವೀರಪ್ಪನಿಗೆ ಯಾವಾಗಲೂ ಲೇಟ್ ಆದರೂ ಅನುಮಾನ. ಇವ್ರೇನು ಮಾಡ್ಬಿಟ್ಟಿದ್ದಾನೆ, ಇವನು ಸ್ಪೀಡಾಗಿ ಬಂದಿದ್ದಾನೆ. ಏ ಅಣ್ಣ ಲೇಟ್ ಪಂಡ್ರಿ ಅಂತಂದಂತ. ಅದು ತಮಿಳ್ನಾಡಲ್ಲಿ ಒಂದು ಹಬ್ಬ ನಡೀತದೆ, ಒಳೆ ಗೊತ್ತಲಿ ಇವ್ರಿಗೆಲ್ಲ ಹೊಸ ಡ್ರೆಸ್ ತೆಗೆದು ಪೂಜೆ ಒಳೆಯಲ್ಲಿ ಪೂಜೆ ಮಾಡಿಸಿ ಮುತ್ತುಲಕ್ಷ್ಮಿ ಕರೆಸಿದ್ರು. ಮುತ್ತುಲಕ್ಷ್ಮಿ ಕರೆಸಿ ಸರಂಡ್ರ್ ಆಗುವಂತ ಬಾಗರ್ದ್ರು, ನೀನು ಸರಂಡ್ರ್ ಆಗಮ್ಮ ನೀನು ನಂಗೆ ಒಳ್ಳೇದಾಯ್ತು ನೋಡಿ ಇವರೆಲ್ಲ ಹಿಡಿದು ಇವ್ರು ಸೇಫ್ ಆಗವ್ರೆ ಅಂತ ಹೇಳ್ದೆ. ಅವಳು ಕೇಳದೆ ಹೋದ, ಬೇಡ್ರಿ ನೀವೇ ಕೂತ್ಕೊಳ್ರಿ ಮುಂದ್ಗಡೆ ಏನವ್ರು ಅಂದ್ರೆ ಭಯ ಇತ್ತು, ಎಲ್ಲ ನಮ್ಮನ್ನ ಮುಂದೆ ಕುಂಡಿಸ್ಬಿಡೋರು, ಇವ್ರು ಹಿಂದ್ಗಡೆ ಕೂತ್ಕೊಳ್ಳೋರು, ಬೆಟ್ಟಕ್ಕಿಂದ ಆಚೆ ಹೋದಾಗಲೆಲ್ಲ ಮುಂದೆ ಕೂತ್ಕೊಳ್ಳೋರು. ಗೋಪಿನಾಥಕ್ಕೆ ಬಂದ್ರೆ ಪರವಾಗಿಲ್ಲ ರೀ ನೀವೇ ಕೂತ್ಕೊಳ್ರಿ ಮುಂದ್ಗಡೆ. ಊರವರೆಲ್ಲ ಮುತ್ತಿಗೆ ಹಾಕೊಂಡ್ರು ಕಾಡೊಳಗೆ ಬಂದು ಫೈರ್ ಮಾಡ್ಬಿಟ್ಟು ಹೊಂಟೋಗಿದ್ದೆ, ನಮ್ಮನ್ನು ಹೊಡೆದಾಕ್ಬಿಟ್ರೆ ಅಂತ ತಿಳ್ಕೊಂಡ್ರು. ಬಿ ಕೆ ಸಿಂಗ್ ಅಲ್ಲಿ ಗೋಪಿನಾಥ್ಗೆ ಹಾಕ್ಬಿಟ್ರು, ನೀನು ರೀ ವೀರಪ್ಪ ಸಿಕ್ಬಿಟ್ರೆ ನಿಮ್ಗೆ ಬೇಗ ಬೇಗ ಪ್ರಮೋಷನ್ ಆಗುತ್ತದೆ, ಅವಾರ್ಡ್ ಬತ್ತೆ ಇನ್ನೋರು ಎಲ್ಲರೂ. ಗೋಪಿನಾಥ ಶಿಕ್ಷಣ ಅಂದ್ರೆ ಭಯನೇ ವೀರಪ್ಪನವರು. ಆಗ ಏನು ಇರಲಿ ನಮಗೆ ಮಾದೇಶನ ಬೆಟ್ಟದಿಂದ ಗೋಪಿನಾಥ್ಗೆ ಒಂದು ಬಸ್ ಹಾಕಿದ್ರು ಮಂಡ್ ರೋಡ್. ನಮ್ಮ ಇಲಾಖೆಯವರು ಹಿಂದೆ ಬಹಳ ಕಷ್ಟಪಟ್ಟಿದ್ದಾರೆ, ಅವನ ಕಾಟದಲ್ಲಿ ಅವನ್ನ ನಡೀತಾ ಇದ್ರು, ಯಾರಿಗೂ ಹೇಳ್ಕೊಳ್ಳೋಗೂ ಇಲ್ಲ, ಯಾರು ಹೇಳೋಗೂ ಇಲ್ಲ, ಅಷ್ಟು ಅನುಭವಿಸಿದಾರೆ ಅಲ್ಲಿ. ನಮ್ಮ ಇಲಾಖೆಯವರು ಅಲ್ಲಿ ಅಷ್ಟಿಷ್ಟು ಅನುಭವಿಸಿಲ್ಲ, ಜೀವ ಹಿಡ್ಕೊಂಡು ಕೆಲಸ ಮಾಡಿ ಟ್ರಾನ್ಸ್ಫರ್ ಆಗ್ರೆ ನಾವು ಹೋಗಿ ಸಿಕ್ಕಾಕೊಂಡು ಬಿ ಕೆ ಸಿಂಗ್ ಬಂತು ತಕೋ ಹೊಗೆ ಸ್ಟಾರ್ಟ್ ಆಯ್ತು. ಅವರು 90ನೇ ಇಸವಿ ಇರಬೇಕು. ಯಾಪಿಯನ್ ಇವರ್ ಮಾಡಿಸ್ಬೇಕು ಮಲ್ಶೆಟ್ಟಿ, ಎಲ್ಲ ಇನ್ಸ್ಪೆಕ್ಟರ್ಗಳು ಬರ್ತೀವಿ, ನಿಮ್ಮ ರೇಂಜರ್ಗಳೆಲ್ಲ ಬರ್ತಾರೆ. ಗೆಸ್ಟ್ ಹೌಸ್ ಕ್ಲೀನ್ ಮಾಡಿ, ಡ್ಯಾಮ್ ಪಕ್ಕದಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ಗೋಪಿನಾಥಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ, ಕಾಡು ನೀರು ಬರಾಗ ಅಲ್ಲಿಗೊಂದು ಡ್ಯಾಮ್ ಕಟ್ಟಿದ್ದಾರೆ. ಗುಂಡ್ಲುಪೇಟೆಯವರು ಶ್ರೀಕಾಂತ್ ಶೆಟ್ಟಿ ಅಂತ ಏನೋ ಯಾರೋ ಸರ್ಕಾರದಿಂದ ಕಾಂಟ್ರಾಕ್ಟ್ ದುಡ್ಡು ಸರ್ಕಾರದಿಂದ ತಕೊಂಡೆ ಕಟ್ಟಿರೋದು, ಅವನು ಕಾಂಟ್ರಾಕ್ಟ್ದಾರ ಅಷ್ಟೇ. ಅಲ್ಲಿ ಒಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ, ಹಳೆ ಗೆಸ್ಟ್ ಹೌಸ್ ಇದೆ, ಎಲ್ಲ ಕ್ಲೀನ್ ಮಾಡೋ ಮಲ್ಶೆಟ್ಟಿ. ನಿಮ್ಮ ಸಾಹೇಬರುಗಳು ನಾವೆಲ್ಲ ಪೊಲೀಸ್ನವ್ರು ಬರಬೇಕು. ನಮ್ಮ ಸ್ಟಾಫ್ ಕಲ್ಲೆಲ್ಲ ಸೌದ ಮಾಡ್ಸಕ್ಕೆ ಗುಡಿ ಹಾಕಿದ್ನು ಬಿಂಕಿ ಗಿಕ್ಕ ಯಾಕೆ, ಅದು ಏನು ಗೊತ್ತೋ ವೀರಪ್ಪನಿಗೆ ಗೊತ್ತಾಯ್ತು, ಗೊತ್ತಾಗ್ನೇ ಇಲ್ವೋ. ನಾನು ಬೆಳಗಿನ ಜಾವ 7:30 ಶೇವಿಂಗ್ ಮಾಡ್ತಾ, ನಾನು ಡೈಲಿ ಶೇವಿಂಗ್ ಮಾಡೋದು, ಶೇವಿಂಗ್ ಮಾಡ್ಕೊಂಡು ನಡೀತಾ ಇದ್ದೀವಿ. 7:30 ಚಿತ್ರಗೀತೆ ನಡೀತಾ ಇದೆ, ಕಿಟಕಿ ತೆಗೆದುಬಿಟ್ಟು ಶೇವಿಂಗ್ ಮಾಡ್ತಾ ಇದ್ದೀನಿ. ಮೂರು ಜನ ಬುಲೆಟ್ಲಿ ಬಂದರು, ಹೆಲ್ಮೆಟ್ಟು ಮಧ್ಯೆ ವೀರಪ್ಪ ಮೀಸೆ ಬಿಟ್ಟನೆ ಹೆಲ್ಮೆಟ್ ಹಾಕೋಣ, ನಂಗೆ ವೀರಪ್ಪ ಅಂತ ಗೊತ್ತಿಲ್ಲ ಅದು. ಬರ್ರನ್ನ ಹೊಟ್ಟೋಯ್ತು, ಹೊಟ್ಟೋದಾಗ ಏನಾಗೋಯ್ತು, ನಾವು ಶೇವಿಂಗ್ ಮಾಡಿ ಚಿತ್ರಗೀತೆ ಕೇಳ್ಕೊಂಡು ಶೇವಿಂಗ್ ಮಾಡ್ತಾ ಇದ್ದೀನಿ. ಅಪ್ಪದವ್ರು ಅವ ಒಬ್ಬ ಬಂದ, ನಮ್ಮ ಅಲ್ಲಿ ಪಕ್ಕದಲ್ಲಿ ಒಂದು ಬೋರಿಂಗ್ ಇತ್ತು, ಸರ್ಕಾರದವ್ರು ಹಾಕ್ಸಿದ್ರು ನಮ್ಮ ಕ್ವಾರ್ಟರ್ಸ್ ಇದ್ರಿಗೆ. ಸರ್ ವೀರಪ್ಪ ಬಂದನೆ, ಬನ್ನಿ ಸರ್ ಮಾತಾಡಕ್ಕೆ ಹೋಗೋಣ ಅಂದ. ಅವತ್ತು ನೈಟೇ ಅಲ್ಲಿ ಹ್ಯಾಪಿ ನ್ಯೂ ಇಯರ್ಗೆ ದಿನೇಶ್ ರೆಡಿ ಮಾಡಿಸಿದ್ರು. ಅದಕ್ಕೆ ಬಂದಿದ್ನು, ಯಾದಕ್ಕೆ ಬಂದಿದ್ನು, ಕರೆದ ನನ್ನ ಪುದೂರವರು, ಬರೀ ಸರ್ ಹೋಗೋಣ ವೀರಪ್ಪನ ಹತ್ರ ಮಾತಾಡೋಣ ಅಂತ. ಆಮೇಲೆ ವೀರಪ್ಪ ಬಂದಿದ್ದಾನ ಅಂತಂದು ಬಂದು ಅದೆಲ್ಲ ಕಾಡ್ಗಣ ಅದೇನೇ ಇಂಟಿಮೇಷನ್ ಕೊಟ್ಟೋದ, ಇವರು ಹ್ಯಾಪಿ ನ್ಯೂ ಇಯರ್ ಮಾಡ್ಕೊಂಡ್ರು ಬೆಳಗ್ಗೆ ದಿನೇಶ್ ಹೊಟ್ಟೋದು. ಕರೆದವನು ವೀರಪ್ಪ ಬಂದಿದ್ದಾನೆ ಬನ್ನಿ ಮಾತಾಡೋಣ ಇಲ್ಲ ಅವನ ಅಂತಂದ. ಕಾಡೊಳಕ್ಕೆ ಹೋಗಿದ್ದಾನೆ, ಬನ್ನಿ ನೀರು ಇಟ್ಕೊಳಕ್ ಬಂದಿದ್ದ ಸರ್ ವೀರಪ್ಪನ ಪಾತಿಂಗ್ಳ ಅಂದ. ಇಲ್ವಲ್ಲ ಅಂದೆ ನಾನು, ಈಗ ಹೋದ್ರಲ್ಲ ಅವರೇ ಸರ್ ವೀರಪ್ಪ, ಬನ್ನಿ ಸರ್ ಮಾತಾಡೋಣ ಅಂದ ಆ ಪುದೂರಾಮ ಒಬ್ಬ. ಅದಕ್ಕೆ ಮಧ್ಯೆ ನಾನು ಊರು ಗೌಡನಿಗೆ ಹೇಳಿದ್ದೆ, ಗೌಡ್ರೆ ಆ ವೀರಪ್ಪ ಏನೂ ಮಾಡಿಲ್ಲ, ಯಾಕ್ರಿ ಕಾಡೊಳಗೆ ಇರಬೇಕು, ಅವ್ನು ಬಂದಾಗ ನಾನು ಕರ್ಕೊಂಡು ಹೋಗ್ರಿ, ನಾನು ಹೇಳ್ತೀನಿ ಪೊಲೀಸ್ಗೂ ಸಿಕ್ಕದು ಬೇಡ, ಫಾರೆಸ್ಟ್ ಒಟ್ಲಿ ಮ್ಯಾಜಿಸ್ಟ್ರೇಟ್ಗೆ ಹೋಗಿ ಸರೆಂಡರ್ ಆಗ್ಬಿಟ್ರೆ ತಪ್ಪಿಲ್ಲ ಕಂದ್ರೆ ಅಂತ ಹೇಳಿದೆ. ಕರ್ಕೊಂಡು ಹೋಯ್ತೀನಿ ಸರ್, ಇನ್ನೊಂದು ತಿಂಗಳಿಗೆ ಬತ್ತಾನೆ ವೀರಪ್ಪ ಅಂದಿದ್ದ. ಆ ಊರುಗೌಡ ಸರ್ ಕರ್ಕೊಂಡು ಹೋಯ್ತೀನಿ ಸರ್, ತಿಂಗಳಿಗೆ ಬತ್ತಾನೆ ಹಿಂದಿದ್ದ, ಇನ್ನೊಂದು ತಿಂಗಳಿಗೆ ವೀರಪ್ಪ ನಮ್ಮ ಊರಿಗೆ ಬತ್ತಾನೆ. ಆ ಊರುಗೌಡ ಅವ್ರ ಸಂಬಂಧಿಕ್ರೆ, ಊರಿಗೆ ಗೌಡವ ಹೇಳಿ ಒಪ್ಕೊಂಡಿದ್ದ. ಅಷ್ಟೊತ್ತು ಮೋಹನ ಡಮಾರ್ ಎಲ್ಲೋದ್ರಿ, ಯಾರನ್ನ ಜೊತೆ ಮಾತಾಡಿದ್ರೆ ಎಲ್ಲ ನಮಗೆ ಕಾವಲಾಗೋಯ್ತು, ನಾವು ಹೋಗಿ ಧೈರ್ಯನೂ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ, ನಾವು ಬದಿ ಕಳೆದ್ರೆ ಸಾಕು ಅನ್ನೋಂಗೆ ಆಗೋಯ್ತು. ಇಂಟಿಮೇಷನ್ ಅವ್ರು ಕೊಟ್ಟಿದ್ರು ಸರ್ ಇಂತಿತ್ತ ಕಡೆ ಹೊಡಿತೀವಿ, ಹಿಂಗೆ ಮಾಡಿದ್ದ ವೀರಪ್ಪ ಅಂದಾಗ ತೋರ್ಸಂತ ಕರ್ಕೋದಾಗ ಆನ ಸತ್ತಿರೋ ಜಾಗ ಆಸಿಡ್ ಹಾಕಿ ತಕೊಂಡೋದ್ದು, ಆನ ಕೊಂಬು ಮಡಿಗಿರೋದನ್ನು ತೋರಿಸ್ತಾವನು ಸರ್, ಸ್ಟಾಕ್ ಸಿಕ್ತು ಅದು ಯಾರೋ ತೋಟದಲ್ಲಿ ಇತ್ತು. ಅದೆಲ್ಲ ಸಾಹೇಬರು ಭಾಳ ಇಂಟಿಮೇಷನ್ ಕಲೆಕ್ಟ್ ಮಾಡ್ತಿರು, ಆಸಿಡ್ಗಳು ಬೇಕು, ಏನು ಮದ್ದು ಗುಂಡು ತಂದು ಕೊಡ್ತಿರು, ಗನ್ ತಕ್ಕೊಡ್ತಿರು. ಅದ್ರೆ ಅವನು ಎಲ್ಲ ಇಟ್ಕೊಂಡಿದ್ದ ಸರ್ ಕನೆಕ್ಷನ್ ತಮಿಳ್ನಾಡಿಂದ, ನೀವು ಭಾಳ ಜನ ಅವನಿಗೆ ಕನೆಕ್ಷನ್ ಇತ್ತು. ಕರ್ನಾಟಕದವ್ರು ಇಲ್ಲ, ಕರ್ನಾಟಕದಲ್ಲಿ ಚೆಡ್ಡಿ ಮಾದಯ್ಯ ಅಂತ ಒಬ್ರು ನಾಗಮಲೆ, ಇವನು ನೆಲ್ಲೂರು ಮಾದಯ್ಯ ಪೆರುಮಾಳು, ಇವರೆಲ್ಲ ಆಗ ಹಿಂದೆ ಇದ್ರು. ಸಾಕೋ ಸಹವಾಸ ಅಂತ ಹೊರಗಡೆ ಬಂದರು. ಡಿ ಎಫ್ ಒ ಜೊತೆಲಿ ಮಾತ್ರ ಇವಿಬ್ರು ಭಾಳ ಕ್ಲೋಸ್ ಆಗಿದ್ರು. ಇಲ್ಲ ಒಂದ್ಸರಿ ಡಿ ಎಫ್ ಒ ಏನೋ ಬೇಜಾರಾಗಿ ಯಾತಕ್ಕೆ ಬೇಜಾರಾಗಿ ಮಲಗಿದ್ರು ಕ್ಯಾಂಪ್ಲಿ. ಮಲಗಿರುವಾಗ ನಾನು ಇಲ್ಲ ಹೊರಗಡೆಯಿಂದ ಬಂದೆ, 7-8 ಗಂಟೆ ಆಗ್ಬಿಟ್ಟದೆ. ಆ ಪೋಸ್ಟ್ ಮಾಸ್ಟರ್ ಮನೆ ಪಕ್ಕದ ಅಗ್ಗದ ಮನಸ್ಸಲ್ಲಿ ಹೊರಗಡೆ ಮಲಗಿಬಿಟ್ಟವ್ರೆ, ಏನು ಬೇಜಾರಾಗಿತ್ತು ಏನೋ. ನಾನು ಪೊಲೀಸ್ನವರು ನಾವು ಒಂದೊಂದು ಕಡೆ ಹೋಯ್ತಿದ್ವಲ್ಲ, ಹೋಗಿದ್ದು ಬಂದಾಗ ನಾನು ಇದು ಯಾರ್ರಿ ಅಂದೆ. ಸಾಹೇಬರು ಮಲಗಾರ ಹೌದಾ ಅಂದ್ಬಿಟ್ಟು ಹೋಗಿ ಸಾರ್ ಅಂದೆ. ಯಾರದು ಅಂದರು, ನಾನು ಸರ್ ಮಲ್ಶೆಟ್ಟಿ. ಏನಪ್ಪ ಅಂದ್ರೆ, ಯಾಕೆ ಸರ್ ಮಲಗಿದ್ರಿ?
ಅಪ್ಲೈ ಆಯಿತು ಸರ್ ವೀರಪ್ಪ ಅಷ್ಟೊತ್ತಿಗಷ್ಟು ಹೇಳೋಕ್ಕಾಗಲ್ಲ ಸರ್ ಯಾಕೋ ಬೇಜಾರಾಗುತ್ತೆ ಮನಸ್ಸಟ್ಟಿ ಹೌದಲ್ವ ನೀ ಹೇಳಿದ ನಿಜ ಅಲ್ವ ಅಂದ್ಬಿಟ್ಟು ಒಳಗಡೆ ಒಳಗಡೆ ಮನೆ ಕಂಡ್ರು ಅಂದರೆ ಅವ್ರಿಗೂ ಭಯ ಇತ್ತು ಅವ್ರಿಗೆ ಯೋಚನೆಯೂ ಇತ್ತು ಇಲಾಖೆ ಯೋಚನೆನೋ ಮದುವೆ ಆಗಿತ್ತಲ್ಲ ಮದುವೆ ಆಗಿ ಚಾಮರಾಜನಗರದಲ್ಲಿ ಇದ್ದಾಗ ಚಿಕ್ಕಮಗಳೂರು ಕೊಟ್ಟೋದ್ರು ಮದುವೆ ಇತ್ತು ಮದುವೆ ಆಯ್ತು ಮಕ್ಕಳು ಇರಲಿಲ್ಲ ಇಲ್ಲ ಇಲ್ಲ ಬರ್ನೇ ಇಲ್ಲ ಮಕ್ಕಳು ಹೆಂಡತಿ ಕರ್ಕೊ ಬಂದ್ರೆ ಅಲ್ಲಿ ಬಾಡಿ ಹೋದಾಗ್ಲೇನೋ ಹೆಂಡತಿ ಅವ್ರ ಮಾವೇನೋ ಬಂದ್ರು ಅವರು ಆಫೀಸರ್ ಅಂತೆ ಅವ್ರನ್ನ ಅಂತೂ ನೋಡಿಲ್ಲ ನಾವು ಆಂಧ್ರಕ್ಕೆ ಹೋಗಕ್ಕಾಗಲಿಲ್ಲ ಅವರು ಫ್ಯಾಮಿಲಿ ಹಿಸ್ಟ್ರಿ ಗೊತ್ತಿಲ್ಲ ಅದಂಗೆ ಮಕ್ಕಳಿಲ್ಲ ಅವ್ರಿಗೆ ಅವರು ನಮ್ಮ ದಿನೇಶ್ ಆದ್ಮೇಲೆ ಬಂದರು ದಿನೇಶ್ ಯಾರು ಯಾರು ಇಲ್ಲ ನಾವು ನಾವೇ ಮೋಹನಯ್ಯ ದಿನೇಶ್ ಇದಾಗೆ ನಾವೇ ಯಾವಾಗ ದಿನೇಶ್ ಸತ್ರು ಆಗ ಎಲ್ಲರೂ ಬಂದು ತುಂಬಿದ್ರು ಶ್ರೀನಿವಾಸ ಸಾಹೇಬರು ಕೆ ಶೆಟ್ಟಿ ಸ್ಪೆಷಲ್ ಆಫೀಸರ್ ಆಗಿ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ರು ಕೆ ಶೆಟ್ಟಿ ಅಲ್ಲೇ ಕ್ಯಾಂಪ್ ಹಾಕೊಂಡು ನನ್ನ ಕ್ವಾರ್ಟರ್ಸ್ಲಿ ಪುದೂರ್ಲಿ ಗೆಸ್ಟ್ ಹೌಸ್ ಕಂಡ ಮಾಡ್ಕೊ ಹೋಗೋದು ಬರೋದು ಕ್ಯಾಂಪ್ ಹಾಕ ಶ್ರೀಯವ್ ಸಾಹೇಬ್ರಿಗೆ ಬಾಡಿ ಗಾರ್ಡ್ ಹಾಕಿ ಒಳ್ಳೆ ಬಂದಾಗಲೆಲ್ಲ ನನ್ನ ಮೀಸೆ ನೋಡ್ತಿರೋರು ನೆಂಗನಾಡೋರು ಅವ್ರು ಬಿಳಿ ಮೀಸೆ ಅನ್ನೋದು ಕರಿ ಮೀಸೆ ಬಿ ಕೆ ಸಿಂಗು ಜೊತೆಲಿ ಬರೋರು ಬಿ ಕೆ ಸಿಂಗ್ ಓಡಾಡ್ತು ಏ ಕೋಮಿಂಗ್ ಬೆಟ್ಟ ಮೈಲ್ ಮೇಲೆ ಬೆಟ್ಟ ಲತ್ತಿದ್ದಾರೆ ಬಿ ಕೆ ಸಿಂಗ್ ಅವರು ಶಿವರಾಜ್ ಸಿಂಗು ಶಿವರಾಜ್ ಸಿಂಗ್ ಏ ಸೇಫ್ ಆಗ ದೊಡ್ಡದು ಸರ್ ಗೋಪಿನಾಥ ಪಕ್ಕದಲ್ಲಿ ದೊಡ್ಡ ಬೆಟ್ಟ ಮೈಲು ಮೇಲೆ ಬೆಟ್ಟ ಅಂತ ಅದ್ರ ಹೆಸರು ಅಲ್ಲೆಲ್ಲ ಕ್ಯಾಂಪ್ ಟಾಪ್ಲಿ ಕ್ಯಾಂಪ್ ಆಗ್ತಿದ್ದ ಅವನಿಗೆ ಹೋಗೋದು ರೇಷನ್ಗೆ ಗೋಪಿನಾಥಲ್ಲಿ ಮಾತ್ರ ಯಾರ ಮನೆಗೂ ಇತಿರ್ಲಿಲ್ಲ ಕೇರ್ಫುಲ್ ಆಗಿರ್ತಿದ್ದೆ ಯಾರ ಸಂಘ ಯಾರ ವಿಷಯ ತಿಳ್ಕೊಳ್ಳೋನು ಜೋಪಾನಾಗಿರ್ತಿದ್ದೆ ಸಾಹೇಬ್ರಿಗೆ ಹೇಳ್ತಿದ್ದೆ ವಿಷಯನ ಸಾಹೇಬ್ರಿಗೆ ಹೇಳ್ತಿದ್ದೆ ಡಿ ಎಫ್ ಎಸ್ ಸಾಹೇಬ್ ಬೇಡಿ ಸರ್ ನೀವು ಜೋಪಾನಾಗಿರಿ ಸರ್ ಅಲ್ಲಿ ಇಲ್ಲಿ ಊಟ ಮಾಡಿಬಿಡಿ ಸರ್ ಯಾರನ್ನೂ ನೆಂಬಿಡಿ ಸರ್ ಅಂತ ಗೈಡ್ ಮಾಡ್ತಿದ್ದೆ ದಿನೇಶ್ಗೆ ಹೇಳ್ತಿದ್ದೆ ದಿನೇಶ್ ನೀವು ಒಬ್ಬೊಬ್ಬರಿ ಬರಬಿಡಿ ಸರ್ ಅಂತಿದ್ದೆ ದಿನೇಶು ನಮ್ಮ ಮೋಹನಯ್ಯ ಸತ್ತ ಮೇಲೆ ದಿನೇಶ್ಗೆ ಸ್ಪೆಷಲ್ ಡ್ಯೂಟಿಗೆ ಎಷ್ಟೋ ಜನ ಹಾಕಿದ್ರು ಆಗ ದಿನೇಶ್ಗೆ ಸ್ವಲ್ಪ ಧೈರ್ಯ ಬಂತು ದಿನೇಶ್ ಸತ್ತ ಮೇಲೆ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ ಹಾಕಿದಾಗ ನಮ್ಮ ಶ್ರೀನಿವಾಸ ಇದ್ದಾಗ ಆಗ ಕಾರಂಜ ಸ್ಟಾರ್ಟ್ ಆಯಿತು ಶೂಟಿಂಗು ಆಯಿತು ಶೂಟಿಂಗು ವೀರಪ್ಪನ ಫಿಲಮು ತೆಗೆದ್ರು ಅವಾಗಲೇ ತೆಗೆದ್ರು 90ನೇ ಇಸವಿ ಗೊತ್ತಿರ್ಬೋದು ಅಟ್ಯಾಕ್ ಮಾಡ್ತಾನೆ ಅಂತಲೂ ಅಂದರು ಆಮೇಲೆ ಆ ಸ್ಟೋರಿ ಬಂತು ನನ್ನ ಪಿಕ್ಚರ್ ಯಾಕೆ ತೆಗಿತಾಯಿರ ಅಂತ ಗಲಾಟೆ ಮಾಡ್ತಾನೆ ಅಂತಲೂ ಬಂತು ಸುದ್ದಿ ಅಟ್ಯಾಕ್ ನನ್ನ ಪಿಕ್ಚರ್ ತಾನೇ ತೆಗಿಲೆ ಅಂತಲೂ ಬಂತು ಅಂತ ವದಂತಿ ಅವನಿಗೆಲ್ಲ ಬತ್ತಿತ್ತು ಗೋಪಿನಾಥ್ಗೆ ಏನು ನಡೆದ್ರು ವೀರಪ್ಪ ಬತ್ತಿತ್ತು ಅವನು ಈ ಊರಿಂದ ಇಂಟಿಮೇಷನ್ ಹೋಯ್ತಿತ್ತು ಸರ್ ಒಳ್ಳೆ ಊರೊಂದ ಮೇಲೆ ಒಬ್ಬರು ಒಳ್ಳೆಯವರು ಅವರೊಬ್ಬರು ಕೆಟ್ಟವರು ಇರ್ತಾರೆ ಬಟ್ ಇದ್ರು ಬಟ್ ಇನ್ನೊಂದು ಸರಿ ಏನಾಯ್ತು ಅಂದರೆ ನಾವು ಹೋಗಿದ್ದೀವಿ ಶುಕ್ರವಾರ ಅವ ಕೊಡ್ತೂರು ಸಂತೆಗೆ ಒಬ್ಬ ಊರಿಂದ ಹೋಯ್ತಾವನೆ ಹೋಗಿ ಹೋಗಿ ಏನು ಮಾಡಿಬಿಟ್ಟವ್ರೆ ದುಡ್ಡು 500 ನೋಟು ಹಾಕೊಂಡು ಹೊರಗೆ ಎಮ್ಮೆ ತರಕ್ಕೆ ಹೋಯ್ತಾವನೆ ಇವನು ಸಂತೆಗೆ ಪೊಲೀಸ್ನವರು ಅಟ್ಯಾಕ್ ಮಾಡಿ ಇವನು ಹಿಡ್ಕೊಂಡಾರೆ ಪೊಲೀಸರು ಎಳ್ಕೊ ಬಂದ್ಬಿಟ್ಟವ್ರೆ ಯಾಕೆ ಬಂದ್ಬಿಟ್ಟು ಮೀಸಕ್ಕೆ ವೀರಪ್ಪನಂಗೆ ಮೀಸೆ ಬರೆದ್ಬಿಟ್ಟು ಆಡ್ದು ಚೆಚ್ಚಿ ಒಂದು ಮೂಲಕ್ಕೆ ಕುಂಡಿಸ್ಬಿಟ್ಟವ್ರೆ ನಾನು ಎಲ್ಲೇ ಹೋಗಿದ್ದು ಬಂದು ನಾವೆಲ್ಲ ಹೋಗಿ ನೋಡಿದ್ರು ನೋಡ್ರಿ ಗೊತ್ತೇನ್ರಿ ನಿಮಗೆ ನೋಡ್ರಿ ವೀರಪ್ಪ ಇವ್ರಿಗೆ ಗೊತ್ತೇನ್ರಿ ನೀವು ಒಳಬರಲ್ಲ ಅಂದ್ರು ಪೊಲೀಸ್ನವರು ಅವ್ರ ಹೆಂಡತಿ ಮಕ್ಕಳೆಲ್ಲ ಗುಳು ಅಂತ ಅಳ್ತಾವ್ರೆ ಅವ್ರು ತೋಟದವ್ರು ಗೊತ್ತು ನನಗೆ ಅವನು ವೀರಪ್ಪನಂಗೆ ಇದೆ ಮೀಸೆ ಬರೆದ್ಬಿಟ್ಟಾರೆ ಬಣ್ಣದಲ್ಲಿ ಮೀಸೆ ಬರೆದ್ಬಿಟ್ಟು ಆಡ ಚೆಚ್ಚಿ ಕಾಲೆಲ್ಲ ಊದಿಸ್ಬಿಟ್ಟಾರೆ ದುಡ್ಡು ಏ 5,000 ಐತ್ರಿ ಅಂತ ಅವ್ನು ದುಡ್ಡು ವೀರಪ್ಪನ ದುಡ್ಡು ಹೊಸ ನೋಟು ಅಂತ ಆಮೇಲೆ ಅವರು ಯಜಮಾನರು ಕರೆಸಿ ಇಲ್ಲ ಅವರು ಆ ತೋಟದವರು ನಮ್ಗೆ ಗೊತ್ತಿರೋರು ಇವರು ಸಂತೆಯಲ್ಲಿ ಎಮ್ಮೆ ತರ ಕೊಯ್ತಿದ್ದಂತೆ ಹೌದಾ ಅಂದ್ಬಿಟ್ಟು ಬಿಟ್ರು ಪೊಲೀಸ್ನವರು ಮಾಡಿದ್ದಾರೆ ಪೊಲೀಸ್ನವರು ಅನುಮಾನ ಬಂದವರಿಗೆಲ್ಲ ಹೊಡಿತಿದ್ರು ಏ ಚಾನ ಚರ್ಚ ಅವರು ಸಿಕ್ಕಾಪಟ್ಟೆ ದಿನೇಶ್ ಯಾವಾಗ ಮೋಹನಯ್ಯ ಸತ್ತ ಆಮೇಲೆ ಅವ್ರಿಗೆ ಸ್ಪೆಷಲ್ ಡ್ಯೂಟಿಗೆ ಬಂದ್ಮೇಲೆ ಧೈರ್ಯ ಬತ್ತು ಅವನಿಗೆ ಅದಕ್ಕೆ ಮೊದಲೇ ದಿನೇಶು ಬೆಟ್ಟ ಬಿಟ್ಟು ಬತ್ತಿರ್ಲಿಲ್ಲ ಆ ದಿನೇ ಮೋಹನಯ್ಯ ಸತ್ತ ಮೇಲೆ ದಿನೇಶು ಧೈರ್ಯ ಬತ್ತು ಆಗ ಪೊಲೀಸ್ ಜಾಸ್ತಿ ಕೊಟ್ಟರು ವ್ಯಾನ್ ಕೊಟ್ಟರು ದಿನೇಶು ಸತ್ತ ಮೇಲೆ G1 G2 G3 ಅಂತ ಕೊಟ್ಟದ್ದು ನಮಗೆ ಜೀಪ್ ಈಗಲೂ ಅದ ನೋಡಿ ನಾವು ಡ್ಯೂಟಿ ಮಾಡ್ತಿದ್ದು ಮಾದೇಶ್ವರನ ಬೆಟ್ಟದಲ್ಲಿ ಕೊಳ್ಳಗ ಡಿ ಎಫ್ ಈಗ ಅದನ್ನು ಮಾದರಿ ಮಾಡಿ VGM ಕಂಡಾಗಿಟ್ಟಿದ್ದಾರೆ G1 ಅಂತ ನಾವು ಓಡಾಡ್ತಿದ್ದ ಜೀಪ್ ಈಗ ಹಳೆ ಜೀಪು ಆಗ G1 G2 G3 ಅಂತ 3 ಜೀಪ್ ಕೊಡ್ತು ಸರ್ಕಾರ ದಿನೇಶ್ ಸತ್ತ ಮೇಲೆ ಶ್ರೀನಿವಾಸ್ ತಂದ ಹಾಕಿದಾಗ ಜೀಪ್ ಕೊಡ್ತು G1 G2 G3 G1 ನಾವು ಡಿ ಎಫ್ ಓಡಾಡ್ತಿದ್ದು ನಾವು ಒಂದ್ಸರಿ ಡಿ ಎಫ್ ನಾವು ತಮಿಳ್ನಾಡಿಗೆ ಹೋಯ್ತಾ ಇದ್ದೀವಿ ಇದೇ ರಾಮು ಡ್ರೈವರು ಅವ PCP ವಾಚರ್ ಪರ್ಮಿಟ್ ಆಗಿರಲಿಲ್ಲ ಪಾಪ ಹುಡುಗ ಎಲ್ಲರೂ 3-4 ಜನ ಬೇಡಕ್ಕಪ್ಪ ಅಂತ ಬಿಟ್ಬಿಟ್ಟು ಎದ್ಬಿಟ್ರು ಇವ್ ಒಬ್ಬನೇ ಹುಡುಗ ರಾಮು ಉಳ್ಕೊಂಡಿರೋದು ಈಗ ಇನ್ನೂ ಸಿಕ್ಕಿಲ್ಲ ರಾಮು ಎಲ್ಲ ಅವನೇ ಅಂತ ಎಲ್ಲ ಕೊಳ್ಳೆಗಾಲದಲ್ಲಿದ್ದಾನಂತೆ ಹುಡುಗ ಗುಂಡ್ಲಪೇಟೆ ಹುಡುಗ ಒಳ್ಳೆ ಹುಡುಗ ಎಷ್ಟು ಹೇಳಿದ್ರು ಯಾವಾಗಿದ್ದಾವ ಸರಿ ಸರ್ ಅನ್ನೋ ಒಳ್ಳೆ ಕೆಲಸ ಮಾಡಿದಾನೆ ಜೀಪು ನಾವು ತಮಿಳ್ನಾಡಲ್ಲಿ ಒಂದ್ಸರಿ ಹೋದಾಗ ಸಹ ಡಿ ಎಫ್ ಅನ್ನ ಎದುರುಬಿಟ್ರು ಮಲ್ಶೆಟ್ಟಿ ನಾನು ಇನ್ನು ಯಾರೋ ಒಬ್ರು ಇದ್ರು ಜೊತೆಲಿ ರಾಮು ಇದ್ದ ಏನಾರು ಎಲ್ಲಾರು ಗನ್ ಸೌಂಡ್ ಬಂದ್ರೆ ಮಲಗ್ಬಿಡಿ ಅಂದ್ರು ಯಾರು ಇಂಟಿಮೇಷನ್ ಕೊಟ್ರು ತಮಿಳ್ನಾಡು ಬಾರ್ಡರ್ ಹೋಯ್ತಾ ಇದ್ವಿ ಯಾರು ಎದುರ್ಕೋಬೇಡಿ ಏನಾರು ಗನ್ ಫೈರ್ ಆದ್ರೆ ಮಲಗ್ಬಿಡಿ ಅಡ್ಡ ಲಗಂದ್ರು ಅಷ್ಟು ಭಯಂಕರವಾದ ಕಾಡಲಿ ತಮಿಳ್ನಾಡಿನ ಬತ್ತಾ ಇದೀವಿ ನಾವು ಶ್ರೀನಿವಾಸ ಸಾಹೇಬ್ರು ನಾವೆಲ್ಲ ಆಮೇಲೆ ಒಂದ್ಸರಿ ವೀರಪ್ಪನಿಗೆ ರೇಷನ್ ಹೋಯ್ತಾ ಇದೆ ಸಾಮಾನ್ಯ ಇಂಟಿಮೇಷನ್ ಬಂತು ಬಿ ಕೆ ಸಿಂಗ್ ಎಲ್ಲ ಬಂದಿದ್ರು ಗೋಪಿನಾಥ ಬಂದಿಟ್ಟು ಏನ್ ಮಾಡಿದ್ರು ಗೊತ್ತಾ ಸರ್ ತಮಿಳ್ನಾಡಿಗೆ ಹೋಗ ಆಫೀಸರ್ಗಳು ಮುಂಚೆ ಕೂತ್ಕತ್ತಿದ್ರು ನಾವು ಹಿಂದ್ಗಡೆ ಕೂತ್ಕತ್ತಿದ್ರು ಗನ್ ಹಿಡ್ಕೊಂಡು ವೀರಪ್ಪನ ಕಾರ್ಯಾಚರಣೆಯಲ್ಲಿ ಬಿ ಕೆ ಸಿಂಗ್ ಏನವ್ರು ಅನ್ನೋರು ಬೇಡ್ರಿ ನೀವೇ ಕೂತ್ಕೊಳ್ರಿ ಮುಂದ್ಗಡೆ ಏನವ್ರು ಅಂದ್ರೆ ಭಯ ಇತ್ತು ಎಲ್ಲ ನಮ್ಮನ್ನು ಮುಂದೆ ಕುಂಡಿಸ್ಬಿಡೋರು ಇವ್ರು ಹಿಂದ್ಗಡೆ ಕೂತ್ಕೊಳ್ಳೋರು ಬೆಟ್ಟಕ್ಕಿಂದ ಆಚೆಗೆ ಹೋದಾಗ್ಲೆಲ್ಲ ಮುಂದೆ ಕೂತ್ಕೊಳ್ಳೋರು ಗೋಪಿನಾಥಕ್ಕೆ ಬಂದ್ರೆ ಪರವಾಗಿಲ್ಲ ರೀ ನೀವೇ ಕೂತ್ಕೊಳ್ರಿ ಮುಂದ್ಗಡೆ ಅವ್ರು ಹಿಂದ್ಗಡೆ ಹೋಗೋರು ಒಂದ್ಸರಿ ಡಿ ಎಫ್ ನಾವೆಲ್ಲ ಹೋದಾಗ
ಬುಕ್ಕಳವರು ಸರ್, ಅವರು ಶ್ರೀನಿವಾಸ್ ಬಿ ಕೆ ಸಿಂಗ್ ಎಲ್ಲ ಜೀಪ್ ನೊಳಗೆ ಕೆಳಕ್ ಬುಕ್ಕಳವ್ರು, ಏನು ಫೈರ್ ಆದ್ರೆ ಅಷ್ಟು ಭಯ ಬಂದಿತ್ತು. ಎಲ್ಲರು ಪುಕ್ಕ ಪುಕ್ಕ ಪುಕ್ಕಾನ್ ಅವರು ನಮ್ಮನ್ನು ಮುಂದಕ್ಕೆ ಬಿಡೋರು, ನಮ್ಮನ್ನ ನೀವು ಮುಂದೆ ನೀವೇ ಕೂತ್ಕೊಳ್ರಿ ನೀವೇ ಸರ್ ಏಕನ್ರಿ ಏನವ್ರು ನೋ ಆಫೀಸರು ಅಂದ್ರೆ ಎಷ್ಟು ಭಯ ಇತ್ತು ನೋಡಿ. ನಾವುಗಳು ಇನ್ನು ಬೇಡಿ ಸರ್ ನಾ ಕೂತ್ಕೊಂಡು ನೀವೇ ಕೂತ್ಕೊಳ್ಳಿ ಸರ್ ಅನ್ನಕ್ಕಂತ ಆಯ್ತು ಸರ್ ಮುಂದ್ಗಡೆ ಕೂತ್ಕೊಳ್ಳೋ. ಏನಾದ್ರು ಕಾಡ್ಲು ಹೋದಾಗ ಈ ಬುಕ್ಕಳವ್ರಿಗೆ ಎಷ್ಟು ಭಯ ಇತ್ತು, ಯಾವ ಗಳದಲ್ಲಿ ಎಲ್ಲಿ ಹೊಡಿತಾನೆ ಏನ್ ಮಾಡ್ತಾನೆ. ಎಲ್ಲ ಹೇಳ್ಕೊಡೋರು ಜಾಸ್ತಿ ಆದ್ರು ಅವನಿಗೂ ಕೋಪ ಬತ್ತು. ತಂಗಿ ಸತ್ವದ ಉಸಿರು ಹೆಂಗಾರು ಮಾಡಿ ಶ್ರೀನಿವಾಸ ಸಾಹೇಬ್ರ ಮುಗಿಸ್ಬೇಕು, ಇನ್ನಿದ್ರೆ ಅಲ್ಲೇ ತಪ್ಪಿಸ್ಕೊಂಡಿದ್ದ ಚಾಮರಾಜನಗರ ತಪ್ಪಿಸ್ಕೊಂಡ. ಬೋದ್ಮಲೆ ಬೋದ್ಮಲೆ ಕಾರ್ಯಾಚರಣೆಗೆ ಹತ್ಬೇಕಾರೆ ಅಷ್ಟು ಸುಲಭ ಅಲ್ಲ. ಹೋದ್ಮೇಲೆ ಅವತ್ತೇ ಮುಗಿದೋಗೋದು ಕತೆ. ಓ ಇಲ್ಲಿ ಗಂಟ ಬಂದವನು ನಾನು ಬಿಡಲ್ಲ ಅಂದ್ಬಿಟ್ಟು ಇವನ್ನೇನಾದ್ರು ಮುಗಿಸ್ಬೇಕಂತ ಅರ್ಜುನ್ನ ಅಡ್ಜಸ್ಟ್ ಮಾಡ್ಕೊಂಡು ನೈಸ್ ಮಾಡಿ ನಾಟಕ ಮಾಡಿ ಕರ್ಕೊಂಡೋಗಿ ಅನ್ಯಾಯವಾಗಿ ಅಡ್ದೇ ಬಿಟ್ಟ. ಡಿ ಎಫ್ ಎಸ್ ಸಾಹೇಬರು ನೆಂಬಿಟ್ರು, ಬೇಡ್ರಿ ಅವ್ನ ನೆಂಬಕ್ಕಾಗಲ್ಲ, ನೀವು ಯಾರು ಪೊಲೀಸ್ನವ್ರು ಹಿಂದ್ಗಡೆ ಬಂದ್ರಿ ಎಂದಿದ್ರು ಕಾರ್ಯಾಚರಣೆ ಆಯ್ತಿರ್ನಿಲ್ಲ. ಏನು ದೊಡ್ಡ ಗಲಾಟೆ ಘಟನೆ ಆಗೋದು ಏನು ಹೇಳಿದ ಪ್ರಕಾರ ನಾನು ಕೊಳ್ಳೇಗಾಲಕ್ಕೆ ಊರಿಗೆ ಹೋಗ್ತಾ ಇದ್ನಲ್ಲ, ಆಗ ಯಾರು ಈಗಲೂ ಸಿಕ್ಕರು ಮಾತಾಡ್ತಾರೆ ಸರ್ ಚೆನ್ನಾಗಿದ್ದೀರ ಸರ್ ನೀವು ನಲ್ಲವರು ಅಂತಾರೆ. ನಾನು ವೀರಪ್ಪ ಹೆಂಗ್ ಸತ್ತ ಅಂತ ಕೇಳಿದೆ ಒಬ್ಬನ್ನ, ಬೇಕಾದವ್ರು ಈಗಲೂ ಪರಿಚಯದವ್ರು ಇದ್ದಾರೆ ತಮಿಳ್ನಾಡು ಹಿಡಿದ್ರಲ್ಲಿ ಈಗ ಬತ್ತಲ್ಲ ಟಿವಿಲಿ ಅದು ನಿಜಾನಾ ಅಂದೆ. ಇಲ್ಲ ಸರ್, ವೀರಪ್ಪನಿಗೆ ಮಜ್ಜಿಗೆ ಕೊಡಿಸಿ ತಮಿಳ್ನಾಡವರು ಸಾಯಿಸ್ತರು, ಇದನ್ನು ಯಾರಿಗೂ ಹೇಳ್ಬೇಡಿ ಅಂದರು. ಅವರು ಅವತ್ತು ಕರ್ನಾಟಕದಲ್ಲಿ ಇದ್ದಾನೆ, ಕರ್ನಾಟಕದಲ್ಲಿ ಇರಾಗ ತಮಿಳ್ನಾಡು ಭಾಳ ಕಾರ್ಯಾಚರಣೆ ಮಾಡಿದ್ರು, ಭಾಳ ಭಾಳ ನಮ್ಮ ಡಿ ಎಫ್ ಐಗಿಂತೂ ಪೊಲೀಸು ಕಾರ್ಯಾಚರಣೆ ಮಾಡಿದ್ರು. ಅದಕ್ಕೆ ಮೊದಲೇ ಚಾಂದಿನಿ ರಾಮಾಪುರದ ಒಬ್ಬ ಅವನು ಶಕೀಲ್ ಅಹಮದ್ ಹರಿಕೃಷ್ಣ ಗುರುನಾಥನ್ನು ಗುರುನಾಥನ ಕತೆ ಗೊತ್ತಲ್ಲ, ಅವಳು ಚಾಂದಿನಿ ಹಿಂದೇ ಅವ ಗುರುನಾಥನ್ನ ಹಿಡಿಸಿದ್ದು, ಚಾಂದಿನಿಂದ ಗುರುನಾಥನ್ ಸಿಕ್ಕಿದ್ದು ಇವ್ರಿಗೆ. ಅವು ಒಳ್ಳೆ ಕೆಲಸ ಮಾಡಿದ್ರು ಬಿಡಿ, ಕರ್ಕೋಯ್ತವನ್ನ ಮುಗಿಸಿದ್ರು, ಓಡಿಸ್ತೀವಿ ಹೊಡೆದು ಸಾಯಿಸಿದ್ರು. ಗುರುನಾಥನ ಒಳ್ಳೆ ಕಾರ್ಯಾಚರಣೆ ಅವರು ಪೊಲೀಸ್ ಇಲಾಖೆ ಪ್ರಕಾರ ಅವ್ರು ಮಾಡಿದ್ದಾರೆ, ತಪ್ಪು ಅಂತ ನಾವು ಹೇಳಲ್ಲ. ಬಟ್ ಏನಪ್ಪ ಅಂದರೆ ಅವನು ಕಾದು 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 ಶಾಂತಿಯಿಂದ ನೋಡ್ಕೊಂಡು 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 ಸೀಟ್ ತೀರ್ಸೋದು. ಡಿ ಎಫ್ ನೆಂಬಿಟ್ರು, ಡಿ ಎಫ್ ಬನ್ನಿರಿ ಪೊಲೀಸ್ ಹಿಂದ್ಗಡೆ ಬನ್ನಿ ಅಂದ್ರೆ ಬರೋರು, ಎಲ್ಲ ಫಾಲೋ ಮಾಡಿದ್ದಾರೆ. ಅವ್ರ ಸಂಬಂಧಿಕರಿಗೆ ನಮ್ಮ ಡಿ ಎಫ್ ಗಿಂತಲೂ ಹೆಚ್ಚಿಗೆ ಅವ್ರಿಗೆ ಸಂಬಳ ಕೊಟ್ಟು ಏನೋ ಸುಮಾರು ದಿವಸ ಫಾಲೋ ಮಾಡ್ಸಾರೆ. ಒಂದು ದಿವಸ ಏನು ಮಾಡಿಬಿಟ್ಟವ್ರೆ ಊಟ ಅವ್ನಿಗೆ ಏನೇನು ಹೇಳಿದೆ ಎಲ್ಲ ಊಟ ರೆಡಿ ಇದೆ ಅಂತೆ. ಅವ್ನು ಏನೇನು ಮುದ್ದೆನೋ ಮಾಂಸನೋ ಹಣ್ಣು ಹಂಪ್ಳು ಪೇಪರ್ ಎಲ್ಲ ಮಾಮೂಲು ತಕ್ಕೋಗಂಗೆ ಮಾಡಿದ್ದಾರೆ. ಇವನ್ನ ಲೇಟಾಗಿ ಕಳಿಸಿ, ವೀರಪ್ಪನಿಗೆ ಯಾವಾಗಲೂ ಲೇಟ್ ಆದರೂ ಅನುಮಾನ, ಕರೆಕ್ಟ್ ಟೈಮ್ಗೆ ಹೋಗ್ಬೇಕು, ನಾವು ಹೇಳಿದ ಸ್ಪಾಟ್ಗೆ ಹೋಗ್ಬೇಕು. ನಾವಿದ್ದಾಗಲೂ ಹಂಗೆ ಇಂಟಿಮೇಷನ್ ಬರ್ತಿದ್ದು. ಇವ್ರೇನು ಮಾಡಿಬಿಟ್ಟಿದ್ದಾನೆ, ಇವನು ಸ್ಪೀಡಾಗಿ ಬಂದಿದ್ದಾನೆ. ಏಯ್ ಅಣ್ಣ ಲೇಟ್ ಪಂಡ್ರಿ ಅಂತಂದಂತೆ. ಯಾಕೆ ಲೇಟಾಗಿ ಗೊತ್ತಾಯಿದ್ದಾನೆ ಅಣ್ಣ ಪೊಲೀಸ್ಗಾರ ಪಿನ್ನಲೆ ಹೊರಂಗ ಪಾತಿಟ್ಟಂಗ ಅಂದಾಗ ಇವ್ರು ಒಟ್ಟಿಸ್ತಿತ್ತಲ್ಲ, ಏನು ಎನ್ನ ಪಂಡ್ರದು ಎನ್ನ ಇರ್ತೀವಿ ಎಲ್ಲ ಇರ್ಕದಣ್ಣ ಅಂದ ತಣ್ಣೇರು ಕೊಡ್ರಿ ಎಲ್ಲ ಮೋರೆ ಇರ್ಕದಣ್ಣ ಅಂದ ಎತ್ ಕೊಡಿದ್ರು ಎಲ್ಲ ಡಾಡ್ 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 ಅಂತ ಫೈವ್ ಜನ ಹಾಕಿದ್ದಾರೆ ಅಲ್ಲೇ ಬಿದ್ಕೊಂಡು. ಆಮೇಲೆ ಅವರು ಬಸ್ಲಿ ಲಾರಿಲಿ ಹೋಯ್ತು ಅಂತ ಕಾರ್ಯಾಚರಣೆ ಮಾಡಿದ್ರು. ಬಟ್ ಅಲ್ಲಿ ಸ್ಟೋರಿ ಗೋಪಿನಾಥ್ ಅವರು ಹೇಳ್ದು ಕತ ಇದ್ದು, ನಾವು ಇರಲಿಲ್ಲ. ಆಗ ರಿಯಲ್ ಸ್ಟೋರಿ ಹೇಳಿದ್ದು ಅವರು ತಮಿಳ್ನಾಡು ಅವಾರ್ಡ್ ತಗೊಳಕ್ಕೆ ಅವರು ಮಾಡಿದ್ದಾರೆ, ಕಾರ್ಯಾಚರಣೆ ಮಾಡಿಲ್ಲ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಹೋಗ್ನೇ ಇಲ್ಲ ಸರ್, ಈಗ ಒಂದು ವರ್ಷದಲ್ಲಿ ಹೋಗಿದ್ದೆ. ಯಾರು ನಮ್ಮ ಚಾಮರಾಜನಗರ ರೇಂಜರ್ ಮಾತು ಕೇಳಿದ್ರು ಉಳ್ಕೊಳ್ಳೋ, ಹೊಡೆದು ತೊಳೆದು ಸಹಿಸಿ ಸಾರಿ ಬಡ್ಡಿಗಣ್ಣಿ ನನ್ನ ಮಾನ ಸಾಯ್ತದಿಂದ. ಹೌದ್ರಿ ಇರ್ಬೇಕು ಸುಮ್ಮಿರ್ರಿ ಅಂದ್ಬಿಟ್ಟು ಏನಾದ್ರು ಸಾಯಿಸ್ಬಿಟ್ಟಿದ್ರೆ ಈ ಕತೆ ರಾಮಾಯಣ ಕೋಟ್ಯಾಂತರ ರೂಪಾಯಿ ದುಡ್ಡು ಇಷ್ಟು ಜನ ಸಾವುಗಳು ಯಾಕೆ ಹೋಯ್ತಿತ್ತು? ಆ ನೆಲ್ಲೂರ್ಲಿ ವೀರಪ್ಪನ ಸಪೋರ್ಟ್ ಕೊಡ್ತಾನೆ ಅಂತ ಅಲ್ಲೊಂದು ಐದಾರು ಜನ ಹೊಡೆದಾಕ್ರು ನಮ್ಮ ಸ್ಟಾಫ್ಗಳನ್ನ ಕೊಚ್ಚ ಹಾಕಿಸ್ಬಿಟ್ಟ ವೀರಪ್ಪ. ಅದೊಂದು ದೊಡ್ಡ ಕತೆ. ನೆಲ್ಲೂರಲ್ಲಿ ಒಂದು ಘಟನೆ ಆಯಿತು, ನಾವಿದ್ದಾಗಲಿ ಒಂದು ಎರಡು ಮೂರು ಜನ ಕೊಚ್ಚ ಹಾಕ್ಬಿಟ್ಟ ವೀರಪ್ಪ. ನೆಲ್ಲೂರು ಕತೆ, ನೆಲ್ಲೂರಲ್ಲಿ ಅಲ್ಲಿ ಬಸೇಗೌಡ ಅಂತ ಒಬ್ಬ ಇದ್ದ, ಅವನು ಸಪೋರ್ಟ್ ಮಾಡ್ತಾನೆ ಅಂತ ಅವನು ಜೈಲಿಗೆ ಹಾಕಿದ್ರು. ಪೆದ್ದನಪಾಳ್ಯ, ಪೆದ್ದನಪಾಳ್ಯದ ಒಬ್ಬ ವೀರಪ್ಪನ ಸಪೋರ್ಟ್ ಅನ್ನ ಅವನ್ನ ಇದು ಮಾಡಿದ್ವು. ಉಳಿಸಿ ಕಷ್ಟಪಟ್ಟು ನಾವು ಬೆಳಬೆಳಗಾನ ಹೋಯ್ತಿದ್ನು, ಪುಣಜೂರು ಗೇಟ್ಗೆಲ್ಲ ಬೆಳಗಾನ ಹೋಗವು. ಅದು ಅವನು ಓಡಾಡ್ತಿದ್ದ ಜಾಗ, ಅಲ್ಲಿ ಬತ್ತಾನೆ ಹೋಯ್ತಾನೆ ವೀರಪ್ಪ, ಇಲ್ಲಿ ಬತ್ತಾನೆ ಹೋಗೋದು. ನಿಮಗೆ ಗೊತ್ತಾಗಿರ್ಬೇಕಲ್ಲ, ನಿಮಗೆ ವೀರಪ್ಪನ ಹೆಂಡತಿ ಹಿಡಿಸ್ಕೊಟ್ಟ ಅಂದ್ಬಿಟ್ಟು ಪುಣಜೂರು ಹೊಡೆದು ಜೀವ ಸಹಿತ ನಿಲ್ಸ್ಕೊಂಡು ಕೊಚ್ಚಾಕಂದಲ್ಲ. ನಾವು ಈಗ ನಮ್ಮ ಫ್ರೆಂಡು ರಾಮಚಂದ್ರನ್ ಅವರು ಒಂದು ಕೆಲಸ ತಗೊಂಡಿದ್ರು ಅಲ್ಲಿ, ಅಲ್ಲಿ ಹೋದಾಗ ಕತೆ ಹೇಳಿದ್ರು. ನಾವು ನೈಟ್ ಹೋಗಿದ್ನು ಅಲ್ಲಿಗೆ. ಮುತ್ತುಲಕ್ಷ್ಮಿ ಒಳ್ಳೆ ಹುಡುಗಿ, ಶೇಟು ಹುಡುಗಿನೂ ಇಲ್ಲ, ಹಂಗಿದ್ದ ಬಹಳ ಬ್ಯೂಟಿಫುಲ್ ಹುಡುಗಿ, ಸಣ್ಣ ಹುಡುಗಿ ಮುತ್ತುಲಕ್ಷ್ಮಿ. ಅದು ತಮಿಳ್ನಾಡಲ್ಲಿ ಒಂದು ಹಬ್ಬ ನಡೀತದೆ, ಒಳೆ ಗೊತ್ತಲಿ ಇವ್ರಿಗೆಲ್ಲ ಹೊಸ ಡ್ರೆಸ್ ತೆಗೆದು ಶ್ರೀನಿವಾಸ ಸಾಹೇಬರು ಚಪ್ಪಲ್ ತೆಗೆದು ಪೂಜೆ ಒಳೆಗಲ್ಲಿ ಪೂಜೆ ಮಾಡಿಸಿ ಮುತ್ತುಲಕ್ಷ್ಮಿ ಕರೆಸಿದ್ರು. ಮುತ್ತುಲಕ್ಷ್ಮಿನ ಅಲ್ಲಿ ಕರೆಸಿದ್ರು, ಮುತ್ತುಲಕ್ಷ್ಮಿ ಕರೆಸಿ ಸರೆಂಡರ್ ಆಗುವಂತ ಡಿ ಎಫ್ ಗೋಗರ್ದ್ರು, ನೀನು ಸರೆಂಡರ್ ಆಗಮ್ಮ, ನೀನು ನಂಗೆ ಒಳ್ಳೇದಾಯ್ತು ನೋಡಿ, ಇವರೆಲ್ಲ ಹಿಡಿದು ಇವ್ರು ಸೇಫ್ ಆಗವ್ರೆ ಅಂತ ಹೇಳ್ದೆ. ಅವಳು ಕೇಳದೆ ಹೋದ, ಹಾ ನೋಡಿದೀವಿ, ಅವ್ಳು ಕರೆದ್ರು ಅವಳು ಬರದೇ ಹೋದ. ನಾನು ಲಾಯರ್ ಇಟ್ಟಿದ್ದೀನಿ ಸಾಹೇಬ್ರು ಸಾಯೋದು ಅಂತ, ಅದೇ ಒಂದು ಅದು ಯಾವುದೋ ತಮಿಳು ಹಬ್ಬ ನಡೀತದೆ ಜನವರಿ ತಿಂಗಳ ಪಾಡಿ 18. ಆ ಒಳೆ ಒತ್ತಲಿ ಅವ್ರು ಅವ್ರಿಗೆಲ್ಲ ಹೊಸ ಬಟ್ಟೆ ಹಾಕಿ ಹುಡುಗರಿಗೆ ಅವ್ರಿಗೆಲ್ಲ ಚಪ್ಪಲ್ ತಂದುಕೊಟ್ಟು, ನೋಡಿ ಇವ್ರನ್ನೆಲ್ಲ ಚೆನ್ನಾಗಿ ಸಾಕ್ತಾ ಇದ್ದೀನಿ, ನೀನು ಸರೆಂಡರ್ ಆಗು ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಸರ್. ಕೇಳಲಿಲ್ಲ ಮುತ್ತುಲಕ್ಷ್ಮಿ, ನಾನು ಲಾಯರ್ ಮುಖ ಇದ್ದೀನಿ, ಲಾಯರ್ ಕೇಳ್ಬಿಟ್ಟು ಬಂತು ಸರೆಂಡರ್ ಆಗ್ತಾನೆ ಅಂತ. ಇದೆಲ್ಲ ಅವ್ನಿಗೆ ಇಂಟಿಮೇಷನ್ ಹೋಗಿದೆ ಫಸ್ಟ್ ನೇ ಡೆಲಿವರಿಲಿ ತಪ್ಪಿಸ್ಕೊಂಡದು. ಅದಕ್ಕೆ ಅವರು ಈ ಡಿ ಎಫ್ ಅನ್ನು ನಾನು
ಅಂತ್ಯ ಮಾಡಬೇಕು, ಬಿಡೋಕ್ಕಾಗಲ್ಲ. ಫಸ್ಟ್ ನೈಟ್ ಡೆಲಿವರಿ ಅವತ್ತೇ ಬೋಧಮಲೆ ಆಪರೇಷನ್. ಬೋಧಮಲೆ ಆಪರೇಷನ್ಲಿ ಅವರು ನೀವು ಕಂಡಲ್ಲಿ ಗುಂಡೆ ಹಾಕ್ರಿ ಅಂತ ಆರ್ಡರ್ ಕೊಟ್ಬಿಟ್ಟಿದ್ರೆ ಪೊಲೀಸ್ ಫಸ್ಟ್ ಹೋದವ್ರು ಹೊಡೆದಾಕವ್ರು. ಅವ್ನು ಹೇಳಿದ ನೋಡ ಅಲ್ಲಿ ಕೂತು, ಅಲ್ಲಿ ವೀರಪ್ಪ ವೀರಪ್ಪ ಅಂತ ಹೇಳ್ತಾವನೆ. ಹೌದೌದು ಅಂತ ಇವ್ರು ಗುಡಿ ಹಿಡಿತಾರೆ, ನಾವು ಇನ್ನೂ ಹೋಗಿರ್ನಿಲ್ವಲ್ಲ. ಅಲ್ಲಿ ಮರದ ಕಳ್ಳರು ಸಿಕ್ಕಾಕೊಂಡ್ರು, ಮಳ್ಳ ಈ ಕಳ್ಳರು ಗೊತ್ತು ಅಂತ ಲೇಟ್ ಆಯ್ತು ನಮಗೆ, ಹೋಗೋ ಹೊತ್ತಿಗೆ ಎಸ್ಕೇಪ್ ಆಗ್ಬಿಟ್ಟು. ನಾವು ಈ ಕಡೆ ನಾಗರಹೊಳೆ ಬಂಡೀಪುರದ ಇಲ್ಲಿ ಭಾಳ ಕಷ್ಟಪಟ್ಟಿದ್ದೀವಿ. ಅಲ್ಲಿ ಕುಡಗ್ಲಿ ಕುಳುಮವನ್ ಚಕ್ಕೆ ಹಿಡಿತಾರೆ, ಈ ಗಂಧದ ಕಡ್ಡಿಗೆ ಕುಳುಮವನ್ ಚಕ್ಕೆ ಅಂತ ಜೀವಸಹಿತ ಮರನ ಚಕ್ಕೆ ಹೊಡಿತಾರೆ. ಈ ಮರ ಕುಳುಮವನ್ ಮರ ಅಂತ ಇದೆ ನಮ್ಮ ಕುಡಗ್ಲಿ, ಅದು ಗಂಧದ ಕಡ್ಡಿಗೆ ಉಪಯೋಗಿಸೋ ಮರ, ಅದು ಜೀವಸಹಿತ ಕೊರೆಯೋದು, ಅದು ಮರ್ಡರ್ಗಿಂತ ದೊಡ್ಡ ಕೇಸು. ಜೀವಸಹಿತ ಚರ್ಮ ಇಳಿದು ಅಂದ್ರೆ ದೊಡ್ಡ ಎಫೆನ್ಸ್ ಫಾರೆಸ್ಟ್. ನಾನು ಅಲ್ಲಿಗೆ ಹಾಕಿದಾಗ ನಾನು ಸ್ಟಾಫ್ ಕರ್ಕೊಂಡು ಹೋಯ್ತಾ ಇದ್ದೀನಿ, ಮರ ಹತ್ಬಿಟ್ಟು ಕೊರೆಯುತ್ತವನ್ನ ಹಿಡ್ಕೊಬಿಟ್ಟೆ. ಹಿಡ್ಕೊಬಿಟ್ಟು ತಗೊಂಡೋಗಿ ಯಾರಿಗೂ ಕಾಣದಿದ್ದಾಗೆ ಕುಡಗ್ಲಿ ತಗೊಂಡೋಗಿ ಶ್ರೀಮಂಗಲ ಗೆಸ್ಟ್ ಹೌಸಲ್ಲಿ ಕುಡ್ಕೊಬಿಟ್ಟಿದೆ. ನಾನು ಕೂಡಾಕ್ಬಿಟ್ಟೆ, ಮಾಲು ಮತ್ತೆ ಪಾರ್ಟಿ ತಕ್ಕ ಕೂಡಾಕ್ಬಿಟ್ಟೆ. ವರದಿ ಇರೋದಿಲ್ಲ, ರೇಂಜ್ ಆಫೀಸರು ಗೊತ್ತಾಗೋಯ್ತು, ಬಂದ್ಬಿಟ್ರು. ಬಂದು ಕುಡುಗನವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಇವರು ಮಲ್ಶೆಟ್ಟಿ ಬಾಯಿಲಿ ಅಂದ್ರೆ ಏನು ಸರ್, ಇದು ಕೊಳ್ಳೇಗಾಲ ಅಲ್ಲಪ್ಪ, ಇದು ಮಡಿಕೇರಿ, ಸ್ವಲ್ಪ ಹೆಚ್ಚು ಕಡಿಮೆ ಸೂಟ್ ಮಾಡಿಬಿಡ್ತಾರೆ, ನೀ ಜೋಪಾನಾಗಿರು ಅಂದರು. ಎಫ್ ಐ ಆರ್ ಹಾಕ್ಸ್ನಿಲ್ಲ ಏನಿಲ್ಲ, ಬಿಟ್ಬಿಟ್ರು ಅವರು. ಎಫ್ ಐ ಆರ್ನೇ ಹಾಕ್ಸ್ನಿಲ್ಲ ಹಂಗೆ ಬಿಟ್ಬಿಟ್ರು, ಅವ್ರಿಗೂ ಭಯ. ಕೇಸ್ ಹಾಕ್ನಿಲ್ಲ, ಅದು ಕೇಸ್ ಅದು ಏನಾಯ್ತು ನಾನು ನೋಡ್ಕೊತೀನಿ ಬಿಡು ಅಂತ ಬಿಟ್ಟು ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಹೋಗ್ಬೇಕಾಗಿತ್ತು. ಅದು ಮಾಡಲೇ ಇಲ್ಲ ಸಾಹೇಬ್ರೆ, ನಾ ಹಿಡ್ಕೋ ಕೊಟ್ಟರು ಮಾಡಲಿಲ್ಲ ಅವರು. ನಾಗರಹೊಳೆಯಲ್ಲಿ ಎಷ್ಟು ವರ್ಷ ಇದೆ? ನಾಗರಹೊಳೆಯಲ್ಲಿ ಒಂದು ವರ್ಷ ಇದ್ದೆ ಸರ್. ಆ ನಾಗರಹೊಳೆಯಲ್ಲಿ ಅಲ್ಲೆಲ್ಲ ಬರೀ ಆನೆ ಗಲಾಟೆ ಮರಗಳರು, ಹುಲಿ ಇದು ಎರಡು ಮೂರು ಸರಿ ಬಚವಾಗಿದ್ದೀವಿ, ಬಟ್ ಆನೆ ಹೊಡೆದಿದ್ರು. ಈಗ ಬಿಡಿ, ಎಲ್ಲನೂ ಇದೇ ಮಾಡ್ಬಿಟ್ರಲ್ಲ, ಬ್ಯಾನ್ ಮಾಡ್ಬಿಟ್ರ, ಸುಟ್ಟೆ ಹಾಕ್ಬಿಟ್ರಲ್ಲ, ಕೋಟ್ಯಾಂತರ ರೂಪಾಯಿನ ಆನೆ ಕೊಂಬಿನ ಸರ್ಕಾರ ಅಸೆಂಬ್ಲಿಗೆ ಕೂತ್ಕೊಂಡು ಸುಟ್ಟಾಕ್ರಿ ಅಂದ್ರು. ಕೋಟಿ ಕೋಟಿ ದುಡ್ಡು ಬರೋದು ಖಜಾನಿಗೆ ಬೆಂಕಿ ಹಾಕ್ಬಿಟ್ರು. ಖಜಾನಿಗೆ ಹೇಳ್ಬಾರ್ದಾದ ನಮ್ಮ ಇಲಾಖೆ ಸ್ಟೋರಿನ ಅವರು ಅನ್ಯಾಯವಾಗಿ ಸುಟ್ಟಾಕ್ಬಿಟ್ರು. ಆನೆ ಕೊಂಬ ಮಾರಿದ್ರೆ ಪರ್ಮಿಟ್ ವ್ಯಾಲಿ ಇಲ್ಲ, ಪರ್ಮಿಟ್ ಕೊಟ್ಟು ಇನ್ನೊಂದು ಆನೆ ಹೊಡಿತಾರೆ ಅನ್ನೋ ಅವ್ರ ಲೆಕ್ಕ. ಅದು ಏನೋ ಸರ್ಕಾರ ಇದು ಮಾಡ್ತು, ಬ್ಯಾನ್ ಮಾಡಿದ್ರು ಆನೆಗಳು. ಅಲ್ಲಿ ಏನಾಯ್ತು ಅಂದ್ರೆ, ನಾಗರಹೊಳೆಯಲ್ಲಿ ಒಂದು ಘಟನೆ ನಡೀತು. ಸೋಲಗರೆಲ್ಲ ಮರಗಳರು, ಕೇರಳದವರು ಶಿಕಾರಿ ಪ್ರೀತಿಸಿ ಏನಾರು ಕೋತಿನ ಹೊಡೆತಿಂದ ಹಾಕ್ಬಿಡ್ತಾರ ಅವ್ರು, ಬಾರ್ಡರ್ ಅದು. ನಾವಲ್ಲಿ ಭಾಳ ಕಾಟ ಆಗ್ಬಿಡ್ತು. ಒಂದ್ಸರಿ ಮರಗಳರು ಜೀವಸಹಿತ ಮರ ದೊಡ್ಡ ದೊಡ್ಡ ಮರ ಕುಯ್ಯಾಗಿ ಹಿಡಿದು ತಗೊಂಡೋಗಿ ಆ ನಾಗರಹೊಳೆ ಪಕ್ಕದಲ್ಲಿ ಒಂದು ಅದ್ಯಾವುದೋ ಹಿಂದೆ ಒಂದು ಮಿಲ್ಲಿತ್ತು, ಶಾಮಿಯಲ್ಲಿತ್ತು, ಕಾಡೊಳಗೆ ಇಲಾಖೆದೆ, ಇಲಾಖೆ ಶಾಮಿಲೆ ಅಲ್ಲಿತ್ತು. ಅಲ್ಲಿ ತಗೋ ಕೂಡ್ಕೊಂಡಿದ್ದೆ, ಊರವರೆಲ್ಲ ಮುತ್ತಿಗೆ ಹಾಕೊಂಡ್ರು, ಕಾಡೊಳಗೆ ಬಂದು ಫೈರ್ ಮಾಡ್ಬಿಟ್ಟು ಹೊಂಟೋಗಿದ್ದೆ. ನಮ್ಮನ್ನು ಒಡಗಾಕ್ಬಿಟ್ರೆ ಅಂತ ತಿಳ್ಕೊಂಡ್ರು. ನಾ ಪಾರ್ಟಿ ಕರ್ಕೊಂಡು ಹಿಂದ್ಗುಂಟ ಬರದೇ ಇಲ್ಲ ಫೈರ್ ಮಾಡಿದ್ದೆ. ಯಾರು ಹಿಂದ್ಗಡೆ ಬರ್ಬಂದು ಒಂದು ಏರ್ ಫೈರ್ ಮಾಡಿದ್ನು, ತಗೊಂಡಾಗ ಅಲ್ಲ ಹಾಕೊಂಡು ಆಮೇಲೆ ಹುಣಸೂರು ತಕ್ಕಬಂದು ನೋಡ್ರಿ ಅಳಿನೇ ಅಲ್ಲಿ ಡಿ ಎಫ್ ಅವರು ರಜಾನೇ ಹಾಕ್ಬಿಟ್ರು ಮುದ್ದೇನ ಈ ಕೇಸ್ ನೋಡ್ಬಿಟ್ಟು. ಭಯ ಎಲ್ಲ ಮುತ್ತಿಗೆ ಎಮ್ ಎಲ್ ಎಗಳು ಅವ್ರು ಇವ್ರು ಏನ್ರಿ ಆನೆ ಇವರು ಫೈರ್ ಮಾಡಿಬಿಟ್ಟಿದ್ದಾರೆ, ನಾವು ಜೀವಸತಿ ಇಟ್ಕೋ ಕುಣಿಸಿದ್ನು ಅವನ್ನ. ನಾನೇ ಫೈರ್ ಮಾಡಿದ್ದೆ ಒಂದ್ಸರಿ, ಏರ್ ಫೈರ್ ಮಾಡಿದ್ದೆ ಅಷ್ಟೇ, ಯಾರಿಗೂ ಹೊಡೆದಿರಲಿಲ್ಲ. ಆಮೇಲೆ ಅವರು ಜಾಮೀನು ಬಿಟ್ಟು ಲಾಯರ್ ಇಟ್ಕೊಂಡ್ರು. ಅಲ್ಲಿ ದೊಡ್ಡ ಗಲಾಟೆ, ಅಲ್ಲೇ ಎಲ್ಲ ಬದುಕು ಬಂದಿದ್ದೀವಿ. ನಾಗರಹೊಳೆ ಅಷ್ಟು ಸುಲಭ ಅಲ್ಲ, ಆಗಲ್ಲ ಕಳ್ಳರುಗಳು ಕಂಟ್ರೋಲ್ ಮಾಡಕ್ಕೆ ಅಲ್ಲಿ ನಾಟಕ ಆಡಿದ್ನು. ಇದು ವಿಕ್ರಮರಾಜನ ನಾಟಕ ಆಡಿ ಸೋಲಗರನ್ನೆಲ್ಲ ನಾಟಕ ಸೇರಿಸಿ ನಾನು ಎಲ್ಲ ನಾಟಕ ಮಾಡಿ ಜೀವಸಹಿತ ಕುದುರೆ ಏನೇನೋ ಮಾಡಿದ್ನು. ಏನು ಮಾಡವ್ರೆ ಬಡ್ಡಿ ಮಕ್ಕಳು, ನಾಟಕ ದಿವಸನೇ ಒಂದು ಆನೆ ಹೊಡೆದ್ಬಿಟ್ರು. ಚಿಕ್ಕಜ್ಜೂರು ಅಂತ ಒಂದು ಕೆರೆ, ಈ ಲಕ್ಷ್ಮಣ ತೀರ್ಥ ಬತ್ತದ ನೋಡಿ, ಆ ಲಕ್ಷ್ಮಣ ತೀರ್ಥದ ಒಂದು ಕೆರೆ, ಕೆರೆ ಒಳಗೆ ಕರೆಕ್ಟ್ ಅದು ನೀರು ಕುಡಿಯೋ. ನಾವು ಎಲ್ಲ ಆಫೀಸರ್ಗಳು ಈ ನಾಟಕ ನೋಡಕ್ಕೆ ಬಂದಿದ್ರು, ಕರೆಕ್ಟಾಗಿ ಹೊಡೆದಿದ್ರು ಆನೆಗಿಲ್ಲಿ. ಅದು ಕೆಸರಾಗಿ ಈಚೆಗೆ ಬರಲಿಲ್ಲ, ಕೆಸರಾಗಿ ಅಲ್ಲೇ ಸಿಕ್ಕಾಕತ್ತು ಆನೆ. ಆನೆ ಕೊಂಬ ಸಿಕ್ತು ನಮಗೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.